Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದಷ್ಟು ಬೇಗ ನೀರಜ್ಗೆ ಮನೀಷಾಗೆ ನಿಶ್ಚಿತಾರ್ಥ ಮಾಡಿ ಬೇಗ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಮನೀಷಾ ನೀರಜ್ ಇಬ್ರು ಹೇಳ್ ಮಾಡಿಸಿರೋ ಹಾಗೆ ತುಂಬಾ ಮುದ್ದಾದ ಜೋಡಿ. ಏನ್ ಮನೀಷಾ, ಇದೆಲ್ಲ ಗೊತ್ತಿಲ್ದೆ ಮಾಡ್ತಿದ್ಯೋ ಅಥವಾ ಬೇಕು ಅಂತ ಮಾಡ್ತಿದ್ಯೋ? ನಿನಗೂ ನೀರಜ್ಗೂ ಎಂಗೇಜ್ಮೆಂಟ್ ಅಂತ? ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಏನು, ನನ್ನಿಂದಾನ? ಹೌದು, ಇದೆಲ್ಲಾನು ನಿನ್ನಿಂದಾನೆ. ನಿನ್ನ ಕೋಪ ಬರ್ಸೋಕೆ, ನಿನ್ನ ಜೆಲಸ್ ಮಾಡೋದಕ್ಕೆ ನಾನ್ ನೀರಜ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆದೆ. ಅದನ್ ನೋಡಿ ಅವನ್ ತಾತ ನಾವಿಬ್ರು ಪ್ರೀತಿಸ್ತೀವಿ ಅಂತ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅವ್ರ ಅನ್ಕೊಂಡಿರೋದನ್ನ ಅಟ್ಲೀಸ್ಟ್ ನಿಜಾನ ಸುಳ್ಳ ಅಂತಾನು ತಿಳ್ಕೊಳ್ದೆ ಅವ್ರ ಡಿಸಿಷನ್ನ ಎಲ್ರು ಮುಂದೆ ಅನೌನ್ಸ್ ಮಾಡ್ಬಿಟ್ರು. ಅಲ್ಲ, ನನಗ್ ಕೋಪ ಬರಿಸ್ಬೇಕು ಅಂತ ನೀನ್ ಯಾಕೆ ಅನ್ಕೊಂಡೆ? ನನಗ್ ಜೆಲಸ್ ಆಗ್ಬೇಕು ಅಂತ ನೀನ್ ಯಾಕೆ ಅನ್ಕೊಂಡೆ? ಯಾಕಂದ್ರೆ ಈ ಮನುಷ್ಯ ಇಲ್ದೆ ಇದ್ರೆ ನೀನ್ ಏನ್ ಕಳ್ಕೋತಿ ಅನ್ನೋದ್ ನಿಂಗ್ ಗೊತ್ತಾಗ್ಲಿ ಅಂತ. ಮನೀಷ ದೂರ ಆದ್ರೆ ನಿನ್ ಮನ್ಸಿಗೆ ಎಂತ ಗಾಯ ಆಗುತ್ತೋ ನಿನಗ್ ಗೊತ್ತಾಗ್ಲಿ ಅಂತ. ನೀರಜ್, ನಾ ನಿಮ್ಮನ್ನೇ ಹುಡುಕ್ತಿದ್ದೆ. ಯಾಕ್ ಬಗ್ಗೆ? ತಾತ ಅಲ್ಲಿ ಅಷ್ಟು ಖುಷಿಯಾಗಿ ನಿಮ್ ನಿಶ್ಚಿತಾರ್ಥ ಅನೌನ್ಸ್ ಮಾಡಿದ್ರೆ ಮನೀಷಾ ಯಾಕೆ ಏನು ಮಾತಾಡದೆ ಹಾಗೆ ಹೋಗ್ಬಿಟ್ಲು? ಯಾಕಂದ್ರೆ ಮನೀಷಾಗೆ ನಿಶ್ಚಿತಾರ್ಥ ಅಂದ್ರೆ ಇಷ್ಟ ಇಲ್ಲ. ಭಾಗ್ಯ ಇಷ್ಟ ಇಲ್ಲ ಅಂದ್ರೇನು? ನೀವಿಬ್ರು ಪ್ರೀತಿಸಿದ್ಯಾಕೆ? ನೀವಿಬ್ರು ಮದ್ವೆ ಆಗೋಕಲ್ವಾ? ಅಯ್ಯೋ ಭಾಗ್ಯ, ನಾನು ಮನೀಷಾ ಪ್ರೀತಿಸಿಲ್ಲ. ಪ್ರೀತಿಸಿಲ್ವಾ? ನಂಬೋಕೆ ಆಗ್ತಿಲ್ಲ ನೀರಜ್. ನೀವಿಬ್ರು ಇರೋ ರೀತಿ ನೋಡಿದ್ರೆ ಯಾರಾದ್ರೂ ನೀವಿಬ್ರು ಒಬ್ರನ್ನೊಬ್ರು ತುಂಬಾ ಗಾಢವಾಗಿ ಪ್ರೀತಿಸ್ತಿದ್ದೀರಾ ಅಂತಾನೆ ಅಂದ್ಕೋತಾರೆ. ನೀವೇನು ಪ್ರೀತಿಸ್ತಾನೆ ಇಲ್ಲ ಅಂತ ಹೇಳ್ತಿದ್ದೀರಾ? ಯಾಕಂದ್ರೆ ಅದೇ ನಿಜ. ಅದಕ್ಕೆ ಎಲ್ಲೋ ಏನೋ ತಪ್ಪಾಗ್ತಿದೆ ನೀರಜ್. ಮನೀಷಾಗೆ ನೀವಂದ್ರೆ ತುಂಬಾ ಇಷ್ಟ. ಅವಳ ಮಾತಲ್ಲಿ, ಅವಳ ವರ್ತನೆಯಲ್ಲಿ ಅದ್ ನಮಗ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಮಗ್ ಯಾಕೆ ಅರ್ಥ ಆಗ್ತಿಲ್ಲ? ಭಾಗ್ಯ, ನೀವೆಲ್ಲರೂ ಸುಮ್ನೆ ನಮ್ ಬಗ್ಗೆ ತಪ್ಪು ತಿಳ್ಕೊಂತ ಇದ್ದೀರಾ. ಅವಳನ್ನ ಪ್ರೀತಿಸ್ತಾ ಇಲ್ಲ. ಸರಿ ನೀರಜ್, ಮನೀಷಾ ವಿಷಯ ಬಿಡಿ. ನಿಮ್ಗೆ ಮನೀಷಾ ಅಂದ್ರೆ ಇಷ್ಟನ ಇಲ್ವಾ? ಹೇಳಿ ನೀರಜ್, ನಿಮಗ್ ಮನೀಷಾ ಅಂದ್ರೆ ಇಷ್ಟನ ಇಲ್ವಾ? ಅವಳಂದ್ರೆ ನಂಗೆ ಇಷ್ಟನೇ. ಆದ್ರೆ ಅವಳಿಗೂ ನಾನಂದ್ರೆ ಇಷ್ಟ ಇರ್ಬೇಕಲ್ವಾ? ಅವಳು ಕೂಡ ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೋಬೇಕಲ್ವಾ? ನಿಮಗ್ ಇಷ್ಟ ಅಲ್ವಾ? ಬನ್ನಿ, ಮನೀಷಾ ಹತ್ರ ಮಾತಾಡೋಣ. ಭಾಗ್ಯ, ನನ್ ಮಾತು ಕೇಳು. ಅವಳ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ನೀವ್ ಹೇಳೋದನ್ನ ನಾನ್ ಕೇಳಲ್ಲ, ನಾನ್ ಹೇಳೋದನ್ನ ನೀವ್ ಕೇಳಿ. ಬನ್ನಿ, ಮನೀಷಾ ಹತ್ರ ಮಾತಾಡೋಣ. ಬನ್ನಿ ಭಾಗ್ಯ, ಪ್ಲೀಸ್ ಒಂದ್ಸಲ ನನ್ ಮಾತು ಕೇಳು. ಕೇಳಿ ನೀರಜ್, ಬನ್ನಿ ನೀವು. ಭಾಗ್ಯ ಬನ್ನಿ. ಬೇಡ್ದಿರೋದೆಲ್ಲ ಯೋಚನೆ ಮಾಡಿದ್ದಕ್ಕೆ ಈಗ ಪರಿಸ್ಥಿತಿ ಇಲ್ಲಿ ತನಕ ಬಂದಿರೋದು. ನಾನ್ ಹೀಗ್ ಯೋಚನೆ ಮಾಡೋ ಹಾಗೆ ಮಾಡಿದ್ದು ನೀನೇ ಮಿತ್ರ. ಮಾಡಿರೋ ತಪ್ಪನ್ನ ಒಪ್ಕೋ ಮನೀಷಾ, ಅದನ್ ಬಿಟ್ಟು ತಪ್ಪನ್ನ ನನ್ ಮೇಲೆ ಹಾಕೋದಕ್ ಟ್ರೈ ಮಾಡ್ಬೇಡ. ಹೌದು, ನೀನ್ ಮಾಡೋ ಕೆಲ್ಸ ಮಾತ್ರ ರೈಟ್, ನಾನ್ ಮಾಡೋ ಕೆಲ್ಸ ಎಲ್ಲ ರಾಂಗ್. ಕರೆಕ್ಟ್ ಅಲ್ವಾ? ನೀನ್ ಮಾತ್ರ ಭಾಗ್ಯನ್ ಜೊತೆ ಅಂಟ್ಕೊಂಡೇ ತಿರ್ಗಾಡ್ಬೋದು, ಅವಳ ಜೊತೆ ಕ್ಲೋಸ್ ಆಗೂ ಇರ್ಬೋದು, ನೀನ್ ಅವಳ ಜೊತೆ ಹೇಗಾದ್ರೂ ಇರ್ಬೋದು. ನಾನ್ ಮಾತ್ರ ಇದನ್ನೆಲ್ಲ ನೋಡ್ತಾ ಗುಗ್ಗು ತರ ಕುತ್ಕೋಬೇಕು ಅಷ್ಟೇ ಅಲ್ವಾ? ಓಹೋ, ನಾನು ಭಾಗ್ಯಂಗ್ ಹತ್ರ ಆಗ್ತಿದ್ದೀನಿ ಅಂತ ನೀನು ನನ್ನನ್ನ ಬಿಟ್ಟು ಆ ನೀರಜ್ ಹಿಂದೆ ಹೋದ್ಯಾ? ಬನ್ನಿ.
ಇದೇನಾ ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ದು? ಇದೇನಾ ನೀನ್ ನನ್ನ ಪ್ರೀತಿಸಿದ್ದು? ಇಂಥ ಮಾತೆಲ್ಲ ನಿನ್ ಬಾಯಿಂದ ಬಂದ್ಮೇಲೆ ಕೂಡ ಇನ್ನೂ ನಾನ್ ನಿನ್ನ ಪ್ರೀತಿಸ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ ಮಾಡ್ಬೇಡ. ನಿನ್ ಪ್ರೀತಿ ನಂಗ್ ಕೋಪ ಬಂದ್ರೆ ನೀನ್ ಕೂಲ್ ಮಾಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ ನೀನ್ ಕೂಡ ಕೂಲಾಗಿ ಹೋಗ್ತಿದೀಯ. ಸರಿ ಹೋಗು, ನೀನು ನಿನ್ ಪ್ರೀತಿ ಇಲ್ದಿದ್ರೆ ನಾನ್ ಕೂಡ ಬದುಕಲ್ಲ. ಈಗ್ಲೇ ಈ ಕ್ಷಣ ಸತ್ತು ಹೋಗ್ತೀನಿ ಹೋಗ್ತೀನಿ. ನೀನ್ ಸತ್ ಹೋದ್ರೆ ನಾನೇನಾಗ್ತೀನಿ ಅಂತ ಯೋಚನೆ ಮಾಡಿದ್ಯಾ? ಮತ್ತೆ ನೀನು ಭಾಗ್ಯನ್ ಜೊತೆ ಶಾಶ್ವತವಾಗಿದ್ರೆ ನಾನೇನಾಗ್ತೀನಿ ಅಂತ ನೀನ್ ಯೋಚನೆ ಮಾಡಿದ್ಯಾ? ನಿಜ ಹೇಳು ಮಿತ್ರ, ನನ್ ಬಿಟ್ಬಿಡೋಣ ಅನ್ಕೊಂಡಿದ್ಯಾ? ಇಲ್ಲ ಮನೀಷಾ, ನೀನ್ ಹೇಳು, ನನ್ನ ಬಿಟ್ಟು ನೀರಜ್ ಜೊತೆ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ಯಾ? ಅದ್ಯಾವತ್ತು ಆಗಲ್ಲ ಮಿತ್ರ. ನೀನಂದ್ರೆ ನನ್ಗೆ ಎಷ್ಟಿಷ್ಟ ಅನ್ನೋ ನಿನಗೆ ಗೊತ್ತಿಲ್ಲ. ಏನ್ ಮನೀಷಾ, ಎಷ್ಟಿಷ್ಟನೋ ನಿಂಗೆ ಗೊತ್ತಿಲ್ಲ ಅಂತಿದ್ಯಾ? ಯಾರ ಬಗ್ಗೆ? ಇನ್ ನಾನು ತುಂಬಾ ಇಷ್ಟಪಡೋ ವ್ಯಕ್ತಿ ಬಗ್ಗೆ ಹೇಳ್ತಿದ್ದೆ. ನಂಗ್ ಗೊತ್ತು ಮನೀಷಾ, ನಿನಗೆ ನೀರಜ್ ಅಂದ್ರೆ ತುಂಬಾ ಇಷ್ಟ ಅಂತ. ನಿನ್ಗೆ ಯಾರ್ ಇಷ್ಟನೋ ಯಾಕಿಷ್ಟನೋ ಇಲ್ಲಲ್ಲ ತಾತನ ಹತ್ರ ಹೇಳು, ಆಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಭಾಗ್ಯ ಬಾ ಮನೀಷಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.